ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ತುಂಬಾ ತಿಂಗಳಾದ ಮೇಲೆ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಥಿಯೇಟರ್ ಕಡೆ ಮುಖ ಮಾಡ್ತಿರೋದು ಅಂತಾನೆ ಹೇಳ್ಬೋದು. ಅದು ಕಲ್ಕಿ ಸಿನಿಮಾದ ಮೂಲಕ, ಯಾಕಂದ್ರೆ ಸಲಾಬ್ ಸಿನಿಮಾ ಆದ್ಮೇಲೆ ಪ್ರಭಾಸ್ ರವರ ಆಕ್ಟಿಂಗ್ ನಲ್ಲಿ ಮೂಡ್ ಬಂದಿರುವಂತಹ ಕಲ್ಕಿ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಎಲ್ಲಾ ಕಡೆಗೂ ಕೂಡ ಭರ್ಜಿ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಸೊ ಬಜೆಟ್ ಮೀರಿದಂತಹ ಕಲೆಕ್ಷನ್ ಏನಾದ್ರೂ ಮುಂದಿನ ದಿನದಲ್ಲಿ ಮಾಡುತ್ತಾ ಅನ್ನುವಂತಹ ಕುತೂಹಲನು ಕೂಡ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಈ ಒಂದು ಕಲ್ಕಿ ಸಿನಿಮಾದ ರಿವ್ಯೂ ಹೇಗಿದೆ ಅನ್ನುವಂಥದ್ದನ್ನ ಒಂದ್ ರೀತಿ ಪೂರ್ತಿಯಾಗಿ ಹೇಳಲಿಲ್ಲ ಅಂತ ಹೇಳಿದ್ರು. ಮೂವಿನ ಯಾಕೆ ನೋಡಬಹುದು ಅನ್ನುವಂತಹ ರೀತಿಯಲ್ಲಿ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಕಲ್ಕಿ ಬಹಳ ನಿರೀಕ್ಷೆಯನ್ನ ಹುಟ್ಟಿಸಿದಂತಹ ಸಿನಿಮಾ, ಯಾಕಂದ್ರೆ ಪಾತ್ರಗಳ ಮೂಲಕನೇ ಸಾಕಷ್ಟು ಗಮನವನ್ನ ಸೆಳೆದಿತ್ತು. ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣ್, ಕಮಲ್ ಹಾಸನ್ ಜೊತೆಗೆ ಬಂದು ಹೋಗುವಂತಹ ಅತಿಥಿ ಪಾತ್ರಗಳು ಕೂಡ ಇದೆ. ಆವಾಗೂ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಇದೆಲ್ಲದರ ಜೊತೆಗೆ ಈ ಚಿತ್ರದ ಒಂದು ಬಜೆಟ್ 600 ಕೋಟಿ ಆಗಿತ್ತು. 600 ಕೋಟಿ ಬಜೆಟ್ ನ ಸಿನಿಮಾಕ್ಕೆ ಸಾರಥಿ ಆಗಿದ್ದವರು ನಾಗ ಅಶ್ವಿನ್ ಅವರು. ನಾಗ ಅಶ್ವಿನ್ ಅವರ ಸಿನಿಮಾ ಅಂತ ಹೇಳಿದ್ರೆ ಮಹಾನಟಿ ಮೂಲಕ ಅವರು ಇಂತಹ ನಿರ್ದೇಶಕ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಅದೇ ಒಂದು ಕಾರಣಕ್ಕೆ ಇದು ಪ್ರಭಾಸ ಸಿನಿಮಾ ಅನ್ನೋದಕ್ಕಿಂತ ನಾಗ ಅಶ್ವಿನ್ ನಿರ್ದೇಶನದ ಸಿನಿಮಾ ಅನ್ನುವಂತಹ ಕಾರಣಕ್ಕೆ ಎಷ್ಟೋ ಮಂದಿ ಕಲ್ಕಿ ಸಿನಿಮಾನ ನೋಡೋದಕ್ಕೂ ಕೂಡ ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಂತ ಪ್ರಭಾಸ್ ಅವರ ಅಭಿನಯ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಸಿನಿಮಾದ ಮೇನ್ ಹೈಲೈಟ್ ಅಂತ ಹೇಳಿದ್ರೆ ಪ್ರಭಾಸ್ ಅಂತಾನೆ ಹೇಳ್ಬೋದಾಗಿದೆ. ಪ್ರಭಾಸ್ ರವರು ಇಲ್ಲಿ ಭೈರವನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವುದು. ಸೊ ಕಲ್ಕಿಯ ಆಗಮನ ಈ ಒಂದು ಸಿನಿಮಾದಲ್ಲಿ ಆಗುತ್ತಾ, ಅಂದ್ರೆ ಈಗ ನಾವೇನ್ ನೋಡ್ತಿದ್ದೀವಿ ರಿಲೀಸ್ ಆಗಿದೆ ಆ ಸಿನಿಮಾದಲ್ಲಿ ಆಗುತ್ತಾ ಅಥವಾ ಮುಂದಿನ ಭಾಗದಲ್ಲಿ ಆಗುತ್ತಾ ಅನ್ನುವಂಥದ್ದು ಈ ಒಂದು ಸಿನಿಮಾದ ಒಂದು ಕುತೂಹಲಕಾರಿ ಅಂಶ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಸಿನಿಮಾವನ್ನ ನೋಡೋದಕ್ಕೆ ಅದರಲ್ಲೂ 3D ಅಲ್ಲಿ ತುಂಬಾನೇ ಎಂಜಾಯ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಒಂದು ಗ್ರಾಫಿಕ್ಸ್ ತಂತ್ರಜ್ಞಾನವನ್ನ ಅಷ್ಟು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ನಿರ್ದೇಶಕ ನಾಗ ಅಶ್ವಿನ್ ರವರು. ಹಾಗೆ ಅಮಿತಾಬ್ ಬಚ್ಚನ್ ರವರ ಪಾತ್ರ ಇದೆಯಲ್ಲ, ಅದು ಪ್ರಭಾಸ್ ರವರ ಪಾತ್ರಕ್ಕಿಂತ ಹೆಚ್ಚಿನ ಮಹತ್ವವನ್ನ ಪಡೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಒಂದ್ ರೀತಿ ಕಾಶಿ ನಗರ ಯಾಸ್ಕಿನ್ ಅನ್ನುವಂತಹ ರಾಕ್ಷಸನ ಕೈಯಲ್ಲಿ ಇರಬೇಕಾದ್ರೆ ಅದನ್ನ ಬಿಡಿಸ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಅದು ದೈವ ಮಾನವ ಹುಟ್ಟಿದಾಗ, ಅಂದ್ರೆ ಕಲ್ಕಿಯಿಂದ ಮಾತ್ರ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಕಲ್ಕಿಯ ಆಗಮನವನ್ನ ಯಾಸ್ಕಿನ್ ಯಾವ ರೀತಿ ತಡೆಯೋದಕ್ಕೆ ಮುಂದಾಗ್ತಾನೆ ಅನ್ನುವಂಥದ್ದು ಒಂದು ಲೈನ್ ಸ್ಟೋರಿ ಅಂತಾನೆ ಹೇಳ್ಬೋದಾಗಿದೆ. ಯಾಸ್ಕಿನ್ ಪಾತ್ರದಲ್ಲಿ ಕಮಲ್ ಹಾಸನ್ ರವರು ಕಡಿಮೆ ಅವಧಿಗೆ ಬಂದರೂ ಕೂಡ ಆ ಒಂದು ಕಾಂಪ್ಲೆಕ್ಸ್ ಅನ್ನುವಂತಹ ಒಂದು ಲೋಕ ಇದೆಯಲ್ಲ, ಅದನ್ನ ಕಟ್ಟಿಕೊಂಡಿರುವಂತಹ ರೀತಿ, ಅಲ್ಲಿರುವಂತಹ ರೋಬೋಟ್ ಗಳಾಗಿರ್ಬಹುದು, ಹಾಗೆ ಸೈಂಟಿಸ್ಟ್ ಗಳಾಗಿರ್ಬಹುದು, ಎಲ್ಲೋ ಒಂದ್ ರೀತಿ ತಂತ್ರಜ್ಞಾನವನ್ನ ಮೀರಿ ಹಾಲಿವುಡ್ ರೇಂಜ್ ಗೆ ಕಲ್ಕಿ ಸಿನಿಮಾ ಮೂಡ್ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇನ್ನು ಸುಮತಿಯ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ಕಾಣಿಸ್ಕೊಂಡಿರುವಂತದ್ದು. ಸೊ ಒಂದ್ ರೀತಿ ಬೌಂಟಿ ಹಂಟರ್ ಪಾತ್ರದಲ್ಲಿ ಪ್ರಭಾಸ್ ರವರು ಇಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಅನ್ನುವಂತಹ ಲೋಕ, ಅಂದ್ರೆ ಈ ಕಾಶಿಯನ್ನ ವಶಪಡಿಸಿಕೊಂಡಿದ್ದಂತಹ ಆಡಳಿತ ನಡೆಸಿದಂತಹ ಯಾಸ್ಕಿನ್ನ ಕಾಂಪ್ಲೆಕ್ಸ್ ಗೆ ತಾನು ಹೋಗ್ಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸುವಂತಹ ಭೈರವನ ಪಾತ್ರದಲ್ಲಿ ಪ್ರಭಾಸ್ ರವರನ್ನ ಒಂದು ಟಾಸ್ಕ್ ಕೊಡ್ತಾರೆ. ಅಂದ್ರೆ ಯಾಸ್ಕಿನ್ನ ಸೇನಾಧಿಪತಿ ಏನಿರ್ತಾನೆ ಅವನು ಕಲ್ಕಿ ಯಾರು ಅನ್ನುವಂಥದ್ದನ್ನ ಕಂಡಿಡಬೇಕು, ಹಾಗೆ ಇವರನ್ನ ಕರೆದುಕೊಂಡು ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ನಿನಗೆ ಕಾಂಪ್ಲೆಕ್ಸ್ ಗೆ ಬರೋದಕ್ಕೆ ಒಂದ್ ರೀತಿ ನಾನು ಸಹಾಯ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಬೌಂಟಿ ಹಂಟರ್ ಆಗಿ ಅವನು ಇಲ್ಲಿಗೆ ಬರುವಂತಹ ಒಂದು ಪಾತ್ರ ಇದೆಯಲ್ಲ. ಸೊ ನಿಜವಾಗ್ಲೂ ತಾನು ಮಾಡಿದ್ದೇ ಸರಿ, ಇದುವರೆಗೂ ತಾನು ಯಾವ ಫೈಟ್ ಗಳನ್ನು ಕೂಡ ಸೋತಿರೋ ಉದಾಹರಣೆಯೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಭಾಸ್ ಇಲ್ಲಿ ಅತ್ಯದ್ಭುತವಾಗಿ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಬುಜ್ಜಿ ಬಗ್ಗೆ ಹೇಳೋದೇ ಬೇಡ, ಮಕ್ಕಳಿಗಂತೂ ಈ ಒಂದು ಬುಜ್ಜಿ ಪಾತ್ರ ಏನಿದೆ ಅದು ಖಂಡಿತವಾಗ್ಲೂ ಇಷ್ಟ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ದೀಪಿಕಾ ಅವರ ಒಂದು ಪಾತ್ರ ಇದೆಯಲ್ಲ, ಎಲ್ಲೋ ಒಂದು ರೀತಿ ನಿಜ ಜೀವನಕ್ಕೆ ಈ ಒಂದು ಪಾತ್ರ ಕರೆಕ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ, ಯಾಕಂದ್ರೆ ಈ ಒಂದು ಸಿನಿಮಾದಲ್ಲೂ ಕೂಡ ಗರ್ಭಿಣಿಯಾಗಿ ಕಾಣಿಸ್ಕೊಂಡಿದ್ದಾರೆ ದೀಪಿಕಾ ಅವರು. ಈ ನಿಜ ಜೀವನದಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು. ಒಟ್ಟಲ್ಲಿ ಹೇಳೋದಾದ್ರೆ ಅತಿಥಿ ಪಾತ್ರಗಳು ಕೂಡ ಇಲ್ಲಿ ಸಾಕಷ್ಟು ಬಂದು ಹೋಗ್ತವೆ. ಕೆಲವೊಂದು ಪಾತ್ರಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಹೇಳಿದ್ರೆ ಆ ಒಂದು ಅವಧಿಯಲ್ಲಿ ಅಷ್ಟೊಂದು ಪಾತ್ರಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಖಂಡಿತ ಕಷ್ಟ. ಇನ್ನು ಅತಿಥಿ ಪಾತ್ರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ರಾಮ್ ಗೋಪಾಲ್ ವರ್ಮಾ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ, ದುಲ್ಕರ್ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ, ಜೊತೆಗೆ ವಿಜಯ್ ದೇವರಕೊಂಡ. ಹಾಗೆ ಪ್ರಭಾಸ್ ರವರ ಆ ಒಂದು 40 ನಿಮಿಷಗಳ ಒಂದು ಜಟಾವಟಿ ಇದೆಯಲ್ಲ, ಕ್ಲೈಮ್ಯಾಕ್ಸ್ ಏನಿದೆ ಅದನ್ನ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಹಿಂದೆ ರಿಲೀಸ್ ಆದಂತಹ ಸಲಾರ್ ಸಿನಿಮಾ ಮೊದಲ ದಿನದಲ್ಲಿ 166 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು. ಈಗ ಈ ಒಂದು ಸಿನಿಮಾ ಅಂದ್ರೆ ಕಲ್ಕಿ ಮೂಲಕ ಎಷ್ಟು ಕಲೆಕ್ಷನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಸುಮಾರು 250 ಕೋಟಿ ಕಲೆಕ್ಷನ್ ಪ್ರಪಂಚದಾದ್ಯಂತ ಆಗಬಹುದು ಅನ್ನುವಂತಹ ಊಹೆಯನ್ನ ಮಾಡಲಾಗಿದೆ. ಸೊ ಈ ಒಂದು ಊಹೆ ನಿಜವಾಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಹೌದು. ಒಟ್ಟಾರೆ ಹೇಳೋದಾದ್ರೆ ಮಕ್ಕಳಿಗೂ ಕೂಡ ಒಂದ್ ರೀತಿ ಮನೋರಂಜನೆಯನ್ನ ನೀಡುತ್ತೆ ಕಲ್ಕಿ ಸಿನಿಮಾ. ಸೊ ಕುರುಕ್ಷೇತ್ರ ಹೇಗಿತ್ತು, ಕುರುಕ್ಷೇತ್ರ ನಡೆದಂತಹ ನಂತರ ಏನಾಯ್ತು, ಸೊ 6,000 ವರ್ಷಗಳ ಕಾಯ್ಬೇಕಾಗಿದ್ದಂತಹ 2,500 ವರ್ಷ
ಬದುಕಿರುವಂತಹ ಯಾಸ್ಕಿನ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಲ್ಕಿ ಸಿನಿಮಾನ ನೋಡಬಹುದು ಅಂತಾನೆ ಹೇಳ್ಬೋದಾಗಿದೆ. ಒಟ್ಟಾರೆ ನೀವು ಕೂಡ ಕಲ್ಕಿ ಸಿನಿಮಾನ ನೋಡಿದ್ದೇ ಆದ್ರೆ ಸಿನಿಮಾ ಬಗ್ಗೆ ನಿಮ್ಗೆ ಅನ್ಸಿದ್ದೇನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.